ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತಾವರು. ಸರ್, ಈಗ ನಾನು ವೀಕ್ಷಣೆ ಮಾಡಿದೆ, ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ತುಂಗಭದ್ರಾ ಜಲಾಶಯ, ಈ ಶಬ್ದ ಕೇಳಿದ್ರೆ ಸಾಕು ಭಯ ಪಡುವಂಗಾಗಿ ಹೋಗ್ಬಿಟ್ಟದ. 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗ್ಬಿಟ್ಟದ. ಕಾರಣ ಇಷ್ಟ, ಅದರ ಗೇಟ್ನ ಕೊಂಡಿ ಮುರಿದು ಹೋಗಿದ್ದರು. ನೀರಿನ ಪೋರ್ಸ್ಗೆ 98,000 ಕ್ಯುಸೆಕ್ಸ್ ನೀರು ಜೋರ್ದಾರ ಎಳಿತಿದ್ರೆ ಒತ್ತಿದ್ದರಿಂದ ಕಿತ್ತು ಹೋಗ್ಬಿಟ್ಟದ. ಕಿತ್ತೋಗಿ ಆ ಜಲಾಶಯ ಇವತ್ತು ಖಾಲಿ ಆಗುವಂಥ ಹಂತಕ್ಕೆ ಬಂದದ. ಯಾವ ಈ ಮಳೆಗಾಲದಲ್ಲಿ ಅದರಲ್ಲೂ ಒಂದು ಮಲೆನಾಡಿನಲ್ಲಿ ಸಾಕಷ್ಟು ಮಳೆ ಆಗಿತ್ತು ಸರ, ಆ ಮಳೆ ಪರಿಣಾಮವಾಗಿ ಇವತ್ತು ತುಂಬಿಬಿಟ್ಟಿತ್ತು. 109 TMC ಅಥವಾ 105 TMC ಅಷ್ಟು ನೀರು ಸಂಗ್ರಹ ಆಗಿತ್ತಲ್ಲೇ. ಅಂದರೆ ಮುಂದಿನ ಎರಡು ಬೆಳೆಗಳಿಗೆ ಆ ಈ ಭಾಗದ 12 ಲಕ್ಷ ಎಕರೆ ಭೂಮಿ ನೀರು ಉಣಿಸುವಂಥ ಶಕ್ತಿಯನ್ನು ಅದು ಪಡೆದಿತ್ತು. ಹೀಗಾಗಿ ಬೇಸಿಗೆಯಲ್ಲಿ ನೀರಿನ ಒಂದು ಪಶುನೂ ಆಗುವಂಥದ್ದಿತ್ತು. ಅದರಲ್ಲೂ ಕರ್ನಾಟಕದ ವಿಜಯನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಮುಂದೆ ನಮ್ಮ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇವರಿಗೆಲ್ಲ ನೀರಿನ ಒಂದು ಪಸ್ಯಾಗಿ ಎರಡು ಬೆಳೆಯನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇತ್ತು. ಯಾಕಂದರೆ ಇದು ಏಕಾಏಕಿ ಆದ್ಯತೆ ಅಲ್ಲ, ಕಳೆದ 8 ತಿಂಗಳಿಂದ ಅಲ್ಲಿ ಮುಖ್ಯ ಇಂಜಿನಿಯರ್ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಇದನ್ನು ನೋಡಿರಿ, ಮೇಂಟೆನೆನ್ಸ್ ಮಾಡೋದು ಅಷ್ಟು ಮುಖ್ಯ ಇರ್ತದೆ. ಯಾವಾಗ ಏನು ಎಂಥ ಯಾವುದು ಅಂತ 70 ವರ್ಷಗಳ ಇತಿಹಾಸ ಇದಕ್ಕೆ ಫಸ್ಟ್ ಟೈಮ್ ಹಿಂಗಾಗಿದೆ, ಯಾಕಾಯಿತು ಅಂಥೇಳಿ ಪ್ರಶ್ನೆಗಳು ಹೇಳ್ತಿದ್ದೆ. ಅದು ರೈತರಲ್ಲೇ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ಆಡಳಿತ ಶಾಹಿ ಅಧಿಕಾರ ಶಾಹಿ ವರ್ಗದವರು ಇದನ್ನು ನಿರಂತರವಾಗಿ ನಿಗಾ ಇಟ್ಟಿಲ್ಲ, ಅದಕ್ಕೆ ಹಿಂಗಾಯಿತು ಅನ್ನೋದು ಅಲ್ಲಿ ಎಲ್ಲರ ಜನರ ಒಮ್ಮತದ ಅಭಿಪ್ರಾಯ. ಅದರಲ್ಲೂ ರೈತರಿಗಂತಿ ಪಾಪ ಒಂದು ಬೆಳೆ ಹೋಗುವಂಥ ಸಾಧ್ಯತೆ ಇದ್ದಾವೆ. ಯಾಕಂದರೆ ಅದು ರಿಪೇರಿ ಆಗಬೇಕಾದ್ರೆ ಇನ್ನೂ 4-5 ದಿವಸ ಆಗ್ತದೋ 8 ದಿವಸ ಆಗ್ತದೋ ಗೊತ್ತಿಲ್ಲ, ಅಲ್ಲಿವರೆಗೆ ಇದ್ದಂಥ ನೀರು ಹರಿದು ಹೋಗಿಬಿಡುತ್ತದೆ. ಹೀಗಾಗಿ ನೀರು ಹರಿದು ಹೋದ್ಮೇಲೆ ಭಾಳ ಆದರೂ ಒಂದು ಏನಪ್ಪ ಒಂದು ಬೆಳೆಗೆ ಅನುಕೂಲ ಆಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ನಮ್ಮ ಆಡಳಿತಗಾರರ ಬಗ್ಗೆ ನಾವೆಲ್ಲರೂ ನೋವಿನಿಂದ ಹೇಳಬೇಕಾಗಿದೆ. ಈ ನಿಮ್ಮ ಆಲಸ್ಯತನದಿಂದಾಗೆ ಇವತ್ತು ರೈತರು ಏನಪ್ಪ ಅಂದರೆ ಒಂದು ಬೆಳೆಯನ್ನು ಕಳ್ಕೊಳ್ಳೋಂಥ ದುಸ್ಥಿತಿಗೆ ಬಂದಿದ್ದಾರಂತ. ಇದು ನೀರಿನ ಪ್ರಭಾವನ ತಡೆಯೋದಕ್ಕೆ ಇದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ನಿಮ್ಮದು ಮುಖ್ಯ ಇಂಜಿನಿಯರ್ ಇಲ್ಲ ಅಂದರೆ 8 ತಿಂಗಳಿಂದ ಇಲ್ಲ ಅಂದಾಗ ಸಹಜವಾಗಿ ಆ ಒಂದು ಜೂನಿಯರ್ ಇಂಜಿನಿಯರ್ಗಳಾಗಲಿ ಅಥವಾ ಈ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಯಾವ ಪ್ರಮಾಣದಲ್ಲಿ ಅವ್ರು ಬುದ್ಧಿವಂತರು ಜ್ಞಾನಿಗಳು ಇದ್ರು ಇಲ್ಲಿ ಪ್ರಶ್ನಾರ್ಹರಾಗಿಬಿಟ್ಟದಂತೆ. ಯಾಕಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಗೇಟ್ಗಳು ಇವು ಮಳೆ ಬರುಗಿದ ಪೂರ್ವದಲ್ಲೇ ಅವನು ಚೆಕ್ ಮಾಡ್ತಾಯಿರಬೇಕಾಗ್ತದೆ, ಪರೀಕ್ಷೆ ಮಾಡಬೇಕಾಗ್ತದೆ. ಮತ್ತು 70 ವರ್ಷಗಳಿಂದ ಅದು ಬಂದಂಥವು ಗೇಟ್ಗಳು, ಆ ಗೇಟಿನ ಭಾರ 48 ಟನ್ ಭಾರದ ಗೇಟ್ ಅದಾವೆ. ಅದನ್ನು ಒಂದು ಕೊಂಡಿಂದ ಹಿಡಿದಿಟ್ಟಿದ್ದಾರೆ, ಕೊಂಡಿ ಮುರಿದು ಹೋಗಿಬಿಟ್ಟದ, ಅದು ಕಿತ್ತು ಹೋಗಿಬಿಟ್ಟದ ನೀರು ಹಬ್ಸಕ್ಕೆ. ಬಲದ ಕೊಂಡೆ ಕಿತ್ತ ಅದರ ಎಡಕ್ಕೆ ಕೊಂಡೆ ಸಹ ಕಿತ್ಕೊಂಡು ಕಿತ್ತು ಹೋಗಿಬಿಟ್ಟದ. ಇದರಿಂದಾಗಿ ನೀರು ನಿರಂತರವಾಗಿ ಹರಿಯೋದ್ರಿಂದಾಗಿ ಮುಂದೆ ಪ್ರವಾಹ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದು ಉಂಟಾಗಿಬಿಟ್ಟಿದ್ದಾವೆ. ಆದರೆ ನಮ್ಮ ಆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಳ್ತಾರೆ ಇಲ್ಲ ಅದೇನು ಇಫೆಕ್ಟ್ ಆಗುವುದಿಲ್ಲ. ಯಾಕಪ್ಪ ಅಂತಂದರೆ ಆ ಮಂಡಳಿ ಕಾರ್ಯದರ್ಶಿ ಸುಂಗಭದ್ರ ಈ ಮಂಡಳಿ ಕಾರ್ಯದರ್ಶಿಯವರು ಹೇಳ್ತಾರೆ, ಓ.ಆರ್.ಕೆ. ರೆಡ್ಡಿ ಅವರು ಇಲ್ಲ ಅಂಥ ಇಫೆಕ್ಟ್ ಆಗುವುದಿಲ್ಲ ಅಂತ ಮಾತನ್ನು ಮಾತಾಡ್ತಾರೆ. ಇಲ್ಲ ಮಾತಾಡಲಿ, ಆದರೆ ಆಗಿದ್ದಕ್ಕೆ ಹೊಣೆಗಾರರು ಯಾರು ಅಂತ. ಯಾಕಂದರೆ ನೀರು ಇದು ಜೀವ ಜಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಜೀವಪ್ಪ ನಮಗೆ ಆಸರೆ ಕೊಡುವಂಥದ್ದು ಮತ್ತು ಬೆಳೆಗೆ ಅನುಕೂಲ ಆಗುವಂಥದ್ದು. ಮುಖ್ಯವಾಗಿ ಮುಂದಿನ ಎರಡು ರಾಜ್ಯಗಳಿಗೆ ಮತ್ತು ನಮ್ಮ ರಾಜ್ಯಗಳಲ್ಲೇ ವಿಜಯನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಜೊತೆಗೆ ಬಳ್ಳಾರಿ ಆಗಿರ್ಬೋದು, ಅಲ್ಲಿ ರೈತರಿಗೆಲ್ಲ ಎಂಥ ಹೊಡೆದ ಕೊಡುವಂಥದ್ದಂತ. ಯಾಕಂದರೆ ಇದು ಹೆಚ್ಚು ಕಡಿಮೆ 12 ಲಕ್ಷ ಏನಪ್ಪ ಅಂತಂದರೆ ಈ 1 ಲಕ್ಷ ಎಕರೆಗೆ ನೀರು ಉಣಿಸುವಂಥ ಸಾಮರ್ಥ್ಯನ ಪಡೆದಂಥದ್ದು. ಅಂಥದ್ರಲ್ಲಿ ಏನಾಗಿದೆಪ್ಪ, ಇತ್ತೀಚಿನ ದಿನದಲ್ಲಿ ಈ ಒಂದು ಮಳೆಯಿಂದಾಗಿ ನದಿ ಬರೋದು ಬರೋ ಮುಂದೆ ಅನೇಕ ಏನಪ್ಪ ತನ್ನ ಜೊತೆಗೆ ಮರಳದ ಸ್ಯಾಂಡ್ ಉಸುಕನ್ನ ಮತ್ತು ಇನ್ನುಳಿದ ಒಂದು ಅಲ್ಲಿ ರಾಡಿ ಅಂತ ಹಚ್ಚಿದ್ರಿಂದಾಗಿ ಹೆಚ್ಚು ಕಡಿಮೆ 30 ಫೂಟಿನಷ್ಟು
ಎತ್ತರದ ಗಾಳ ಅಂದ್ರೆ ಹೊಲಸ ಮಣ್ಣು ಒಂದು ಉಸುಕ ಬಂದು ನಿಂತದ ಅಷ್ಟು ನೀರು ಸಂಗ್ರಹ ಆಗೋದು ನಿಂತು ಹೋಗಿಬಿಟ್ಟದಂತ. ಇರೋದು 105 ಅದರ 30 ಫೂಟ್ ಹೋದಪ್ಪ ಅಂತಂದ್ರೆ 105 TMC ಒಳಗೆ ಎಷ್ಟು ಕಡಿಮೆ ಆಗ್ತದೆ. ಮತ್ತು ಒಂದು ಅಂದಾಜಿನ ಪ್ರಕಾರ ಈಗ ಇಲ್ಲಿವರೆಗೆ ಹೆಚ್ಚು ಪ್ರತಿ ವರ್ಷ ಒಂದು 600 TMCಯಷ್ಟು ನೀರು ವ್ಯರ್ಥವಾಗಿ ಮಳೆಗಾಲದಲ್ಲಿ ಹರಿದು ಹೋಗ್ತದೆ ಅಂಥೇಳಿ ಇಲ್ಲಿ ಅದ್ರ ಬಗ್ಗೆ ಒಂದು ವಿವರಣೆ ಕೂಡ ಅವ್ರು ಹೇಳ್ತಾ ಇದ್ದಾರೆ, ತಂದ್ರು ಹೇಳ್ತಾ ಇದ್ದಾರೆ. ಇದು ತಡಿಬೇಕಾಗಿತ್ತು. ಯಾಕೆ ಇದನ್ನು ನಾವು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಇನ್ನೊಂದು ಡ್ಯಾಮನ್ನು ಕಟ್ಟಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಈಗೇನಾದರೂ ಸಪೋಸ್ ಇನ್ನೊಂದು ಡ್ಯಾಮಲ್ಲಿ ಇದ್ದಿದ್ದರೆ ಆ ನೀರನ್ನು ತಡೆಹಿಡಿಬೋದಾಗಿತ್ತು, ಇನ್ನಷ್ಟು ನೀರನ್ನು ಉಳಿಸ್ಕೋಬೋದಾಗಿತ್ತು ಅನ್ನೋಂಥದ್ದು. ಬಟ್ ಇದು 3 ರಾಜ್ಯಗಳು ಹರಿಯೋದ್ರಿಂದಾಗಿ ಆ 3 ರಾಜ್ಯಗಳು ಒಪ್ಪಿಗೆಬೇಕಾಗ್ತದೆ, ಮುಂದಿನ ರಾಜ್ಯಗಳು ಒಪ್ಪಿಗೆಬೇಕಾಗ್ತದೆ. ಇದಕ್ಕೆ ಅದು ಚರ್ಚೆ ಮಾಡಬೇಕಾಗಿತ್ತು. ನವಲಿ ಅನ್ನುವಲ್ಲೇ ಈ ಹಿಂದೆ ಈಗಾಗಲೇ ಒಂದು ಯೋಜನೆ ಹಾಕ್ಕೊಂಡು ಈ ನೀರನ್ನು ತಡೆಯುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಾಗ್ಯದ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದವು. ಆ ನವಲಿಯಲ್ಲೇ ಇನ್ನೊಂದು ಡ್ಯಾಮ್ ಕಟ್ಟಿದ್ದು ಇನ್ನಷ್ಟು ನಮ್ಮ ನೀರು ಉಳಿತಿದ್ವು ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದವು. ಇದನ್ನೆಲ್ಲ ಅಭ್ಯಾಸ ಮಾಡಿದಾಗ ಇದೆಲ್ಲ ನೋಡಿದಾಗ ನಮ್ಮ ಇಂಜಿನಿಯರ್ಗಳಾಗಿರ್ಬೋದು, ನಮ್ಮ ಸರ್ಕಾರಗಳಾಗಿರ್ಬೋದು, ನೀರಾವರಿ ಅದರ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಅವರು, ಈಗ ಅವರು DK ಶಿವಕುಮಾರ್ ಅವರು ರಾಜ್ಯದ ರಾಜಕೀಯದಲ್ಲೇ ತಮ್ಮ ಮಾತುಗಳು ಮಾತಾಡ್ತಾ ಹೋಗೋದ್ರಿಂದಾಗಿ ಇವ್ರು ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ರು ಈ ಸಂದರ್ಭದಲ್ಲಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ದಿನನಿತ್ಯ ತಕ್ಷಣ ಎಚ್ಚರಿಕೆ, ಅವ್ರನ್ನ ಇವ್ರು ಬೈಯೋದು, ಇವ್ರನ್ನವ್ರು ಬೈಯೋದು ಕಾಂಗ್ರೆಸ್ಸಿಗರನ್ನ, BJP ಅವರು ಕಾಂಗ್ರೆಸ್ಸಿಗರು. ಹೀಗಾಗಿ ಆಡಳಿತದಿಂದ ಹಿಡಿತಿಲ್ಲದಕ್ಕಾಗಿ ಇಂಥ ಇಂಜಿನಿಯರ್ ಅವ್ರು ನೇಮಿಸಬೇಕಾಗಿತ್ತು. 8 ತಿಂಗಳಾದವ್ರು ನೇಮಿಸಿಲ್ಲ, ದೊಡ್ಡ ಒಂದು ಕೊರತೆ ಅಂತೇಳಿ. ಅದಕ್ಕೆ ನಮ್ಮ ರೈತ ಮುಖಂಡರು ಕೇಳ್ತಾ ಇದ್ದಾರೆ, ಇಲ್ಲ ಇವ್ರು ರಾಜೀನಾಮೆ ತಗೊಳ್ರಿ ನಮ್ಮ DK ಶಿವಕುಮಾರ್ ಅವ್ರನ್ನ. ಇಂಥವು ಈ ಸಂದರ್ಭದ ಮುಖ್ಯ ನೀರಾವರಿ ಮಿನಿಸ್ಟರ್ ಇದು ಕೆಲಸ ಅವ್ರದ್ದು, ಎಲ್ಲೆಲ್ಲಿ ಏನದ ಎಂತದ ಅಲ್ಲಿ ಅವರು ಅಬ್ಸರ್ವೇಷನ್ ಇದ್ದಿದ್ದಪ್ಪ ಅಂದರೆ ನಡೀತಾ ಇರಲಿಲ್ಲ ಅಂತ. ಈ ಹಿಂದೆ ಇವರಲ್ಲಿ ಒಬ್ಬ ಮುಖ್ಯ ಇಂಜಿನಿಯರ್ ನೇಮಿಸಿದ್ರಪ್ಪ ಅಂದರೆ ಅವ್ರದ್ದು ಜವಾಬ್ದಾರಿ ಆಗ್ತಿತ್ತು, ಅವ್ರು ದಿನನಿತ್ಯ ಮಾಡುವಂಥವ್ರ ಕೆಲಸ ಅದು. ಏನು ಎಂತ ಅಂತೇಳೆ ಆಡಳಿತ ಅನ್ನೋದು ಇದಕ್ಕೆ ಅಂತ ಹೇಳ್ತಾರೆ. ಆಡಳಿತ ಅಂದರೆ ಕೇವಲ ನಾವು AC ರೂಮ್ಗೆ ಕೂತ್ಕೊಂಡು ಎದ್ದು ಹೋಗುವಂಥದ್ದಲ್ಲ, ಇದೆಲ್ಲ ಆಗಬೇಕಾಗಿತ್ತು. ಈಗೇನೋ ಬಂದಿದ್ದಾರೆ ನೋಡಿದಾರೆ, ಇಲ್ಲ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಪ್ರತಿ ಸಲ ನೆರೆ ಬಂದಾಗಲಿ ಮತ್ತೊಂದು ಪ್ರಸಂಗ ಆದಂಗಾಗಲಿ ಬರ್ತಾರೆ ಈ ಮಿನಿಸ್ಟರ್ಸು, ಇಲ್ಲ ಇದು ಆಗಬಾರ್ದಾಗಿತ್ತು ಆಗಿದೆ ನಮ್ಮ ಮುಂದೆ ನೋಡ್ಕೊಳ್ತೀವಿ ಅಂತ. ಹಿಂಗೆ ಅನೇಕ ಸಲ ಹೇಳ್ತಿರ್ತಾರೆ ನೆರೆ ಬಂದಾಗ ಹೇಳೋದಂಗೆ ಇದು ಈ ಸಲ ಇದು ಹಿಂಗೆ ಆಗಬಾರ್ದು ಅಂತ. ಯಾಕಂದ್ರೆ ಅಲ್ಲೇ ಆ ಒಂದು ಗೇಟ್ಗೆ ಸಂಬಂಧಿಸಿದಂಥ ಗೇಟ್ ತಯಾರು ಮಾಡುವಂಥ ಕಾರ್ಖಾನೆಗಳಲ್ಲೇ ಹೊಸಪೇಟೆಯಲ್ಲಿ ಇದಾವೆ. ಹೊಸಪೇಟೆಯಲ್ಲಿ ಏನಪ್ಪ ಅಂದ್ರೆ ನಾರಾಯಣ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಕಂಪನಿ ಇವುಗಳಿಗೆ ಈ ಗೇಟ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಒಪ್ಪಿಸಿದ್ರು, ಇನ್ನೂ ತಯಾರಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದವು. ಅಂದ್ರೆ ಒಟ್ಟಿನಲ್ಲಿ ನಮ್ಮಲ್ಲಿ ನಡೀತದೆ ಅಂದ್ರೆ ಎಲ್ಲಿ ನಡೀತದೆ ಅಂತ. ಜಾಂದೇ ತುಕಾರಾಮ್ ಅಂತೀವಲ್ಲ ಹಂಗೆ, ಇಲ್ಲಿ ಇವಿ ತುಕಾರಾಮ್ರವರು ಸಹಿತ ಅಲ್ಲಿಯ ಶಾಸಕರು ಸಹಿತ ಉಸ್ತುವಾರಿಯವರು ಸಹಿತ ಇದನ್ನು ಹೌದು ನಮ್ಮ ನಿರ್ಲಕ್ಷ್ಯದಿಂದ ಆಗಿದ್ದು ಏನು ಅಂತ ಮಾತನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವಿ ತುಕಾರಾಮ್ರವರು ಆ ಬಳ್ಳಾರಿಯ ಇವತ್ತಿನ ಏನಪ್ಪ ಅಂತಂದ್ರೆ ಅಲ್ಲಿ ಶಾಸಕರವ್ರದ್ದು MP ರವರು ಅವರು ಇವತ್ತು ಒಪ್ಪಿಕೊಳ್ತಾ ಇದ್ದಾರೆ, ಹೌದಪ್ಪ ಇದಾಗಿದ್ದು ತಪ್ಪಾಗಿದೆ ಅದು ನಾವು ಗಮನಿಸಬೇಕಾಗಿತ್ತು ಅಂತ. ಬಟ್ ಆಗಿ ಹೋಗಿದ್ದಲ್ಲ, ಈಗ ಯಾರಿಗೆ ಜವಾಬ್ದಾರಿ ಬರೋದು ಅದನ್ನ ಈಗ ಹುಡುಕ್ತಾ ಇದ್ದಾರೆ. ಅದು ಹುಡುಗಿಗಿಂತ ಇನ್ನೊಂದು ಒಂದು ಜಾನ್ಮೆ ಜಾನ್ನಡಿ ಏನಿಟ್ಟಿದ್ದಾರಪ್ಪ ಅಂದ್ರೆ ಅದನ್ನು ಈಗ ಚರ್ಚೆ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಕೊಡೋಗಿಂತ ಮೊದಲು ಅದನ್ನ ತಡೆಯುವಂಥದ್ದು ಸಾಧಿಸ್ಟ್ ಮಾಡಿ ನೀರನ್ನು ತಳ್ಳಿದ್ರೆ ನಮ್ಮ ಮುಂದಿನ ಈ ಬೆಳೆಗಳಿಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಈಗಾಗಲೇ ಬೇರೆ ಬೇರೆ ಇಂಜನ್ ಆಗಲಿ ಇನ್ನುಳಿದವ್ರು ಕರೆಸ್ತಾ ಇದ್ದಾರೆ, ಮತ್ತು ನೀರಲ್ಲಿ ಪ್ರೆಷರ್ ಆಗಬಾರ್ದು ಒಂದಾಗ ಉಳಿಬಾರ್ದು ಅಂತೇಳಿ ಆದಷ್ಟು ನೀರು ನದಿಗೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ನೀರು ಉಳಿದಷ್ಟು ಈಗಂತೂ ಅರ್ಧ ಒಂದು 40 TMC ನೀರು ಹರಿದು ಹೋದ 40-45 TMC ಉಳಿದ ನೀರನ್ನಾದರೂ ಬಚಾವ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಈ ಒಂದು 2-3 ದಿನದಲ್ಲಿ ಮುಗಿಸೋ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಗಿದು ತಿನ್ನೋದು ಗ್ಯಾರಂಟಿ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಇಷ್ಟೆಲ್ಲೇ ಒಂದಿದ್ದು ಸರ್ಕಾರ ಇದ್ರ ಬಗ್ಗೆ ಅಭ್ಯಾಸ ಮಾಡಬೇಕಾಗಿತ್ತು, ಮತ್ತು ಅಲ್ಲಿ ಹೂಳುವನಸು ತೆಗೆಸ್ಬೇಕಾಗಿತ್ತು. ಅದು ಹೂಳಿದ್ರೆ ಅಲ್ಲಿತ್ತಂಥ ಮಣ್ಣನ್ನು ಮತ್ತು ಉಸುಕನ್ನು ತೆಗೆಸಿದ್ರೆ ಇನ್ನೂ ಎಷ್ಟಪ್ಪ 30 ಫೂಟ್ದಷ್ಟು ನೀರು ನಿಲ್ತಿತ್ತು ನಮ್ಮ ಹಿಂದೆ, ಅದು ಅನುಕೂಲ ಆಗ್ತಿತ್ತು ಅಂತೇಳಿ. ಮತ್ತು ಡ್ಯಾಮಿಗೆ ಸಹಿತ ಒಂದು ಸುರಕ್ಷತೆ ಬರ್ತಾ ಇತ್ತು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಅದು ತೆಗೆಯೋ ಜೊತೆಗೇನ ಅದು ಇವು ರಿಪೇರಿಗಳು ಏನು ಬಂದವ ಏನು ಮಾಡಿದ್ರು ಪ್ರತಿ ಸಲ ಚೆಕ್ ಮಾಡಲೇಬೇಕಲ್ಲ, ಅದು ಅದಕ್ಕೆ ಸಂಬಂಧಿಸಿದಂಥದ್ದು ಮಾಡಬೇಕಾಗ್ತದೆ, ಮಾಡಿ ಅದನ್ನು ನಿರಂತರವಾಗಿ ಸುಸಜ್ಜಿತವಾಗಿ ಇಡಬೇಕಾಗ್ತದೆ. ಇದು ಪ್ರತಿಯೊಂದು ಡ್ಯಾಮನು ಇವತ್ತು ನಾಳೆ ಇದು ಒಂದು ಡ್ಯಾಮದ ಪರಿಸ್ಥಿತಿ ಅಲ್ಲ, ಇನ್ನುಳಿದ ಡ್ಯಾಮ್ಗಳದ್ದು ಪರಿಸ್ಥಿತಿ ಇದಾವೆ. ಇವತ್ತು ಎಲ್ಲ ಕಡೆ ಹೂಳು ತುಂಬಿದಾವೆ ಡ್ಯಾಮ್ಗಳಲ್ಲೇ ಅಥವಾ ಅಣೆಕಟ್ಟೆಗಳಲ್ಲೇ ಹೂಳು ತುಂಬಿಕೊಂಡು ಅದರಲ್ಲಿ ಹೆಚ್ಚು ಕಡಿಮೆ 20 ಫೂಟು 30 ಫೂಟು ಇಲ್ಲ ನಮ್ಮ ಹಿಡ್ಕಲ್ ಡ್ಯಾಮ್ ಅದು ಅದ ಮಲಪ್ರಭ ಡ್ಯಾಮ್ ಬಗ್ಗೆ ಅದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಅಲ್ಲೇ ಇನ್ನೊಂದು ಇಲ್ಲ ಏನಪ್ಪ ಅಂತಂದ್ರೆ ತುಂಗಾ ನದಿಗೆ ಕಟ್ಟಿದಂಥ ಭದ್ರಾ ನದಿಗೆ ಕಟ್ಟಿದಂಥ 2ನೇ ಕಾಲುವೆಗೆ ಕಾಲುವೆಯಲ್ಲಿ ನೀರು ಸೋರ್ತಾ ಇದೆ ಸಣ್ಣ ಡ್ಯಾಮ್ಗೆ ಅಂತ ಹೇಳ್ತಾ ಇದ್ದಾರೆ. ತುಂಗಾ ನದಿ ಕಟ್ಟಿದಂತಲ್ಲೇ ಅಂದರೆ ಎಲ್ಲ ಕಡೆ ದೋಷಗಳು ನಡೆದವು ಅಂತ ದಿನಾಲು ಏನಿಲ್ಲಪ್ಪ ಅಂದರೂ ಓ ಏನಪ್ಪ ಈ ಒಂದು ಭಾಗದಲ್ಲೇ
ಕಡಿಮೆ ಅಂದ್ರೆ ಏನಪ್ಪ 180 ಕ್ಯುಸೆಕ್ಸ್ ನಿದ್ದಿನ ಹರಿದು ಹೋಗ್ತದಂತ. ಈ ತುಂಗಾ ನದಿ ಡ್ಯಾಮ್ ಚಿಕ್ಕ ಡ್ಯಾಮ್ದಲ್ಲಿದೆ, ಅಲ್ಲಿ ಹರಿದು ಹೋಗ್ತಾ ಇದ್ದ. ಅವು ಸಣ್ಣಗೆ ಅಲ್ಲೇ ಬೆಸಿಗೆ ಬಿಸ್ತಾ ಇದ್ದ ಅಂದ್ರೆ ನೀರು ಸೋರಿ ಹೋಗೋದ್ರಿಂದಾಗಿ ಅಲ್ಲೇ ನಿಂದಿನಲ್ಲಿ ಅಪಾಯ ಆಗುವ ಸಾಧ್ಯತೆಗಳಿದ್ದಾವಂತ. ಅದಕ್ಕೆ ಇದನ್ನು ನೀರಾವರಿ ಜವಾಬ್ದಾರಿ ಹೊತ್ತಂತ ಡಿ ಕೆ ಶಿವಕುಮಾರ್ ಅವರು ಮೊದಲು ಈ ಕೆಲಸವನ್ನು ಮಾಡಿಲ್ಲ. ಹೌದು, ಅವರು ರಾಜಕೀಯ ಮಾಡ್ತಾರೆ, ಅವ್ರ ಗೌರ್ಮೆಂಟ್ ಬೀಳ್ತದೆ ಹೋಗ್ತದೆ ಸೆಕೆಂಡ್ರಿ. ಅದು ಯಾಕಪ್ಪ ಅಂತಂದ್ರೆ ಸರ್ಕಾರ ಇನ್ನು ಇರೋದನ್ನ ಇವರು ಆಡಳಿತ ಮಾಡೋ ಸಲುವಾಗಿ. ಆ ಸರ್ಕಾರ ಇಂಥ ಕೆಲಸ ನೀವು ಮಾಡದೇ ಇದ್ರೆ ಉಳಿತಿದ್ದು ಹೆಂಗ್ರಿ? ಅದು ಸಪೋಸ್ ಏನಾದರೂ ಈಗ ನೀರಿನ ತೊಂದರೆ ಆಗಿ ಬೇಸಿಗೆಯಲ್ಲಿ ಬರ ಬಂತಪ್ಪ ಅಂತಂದ್ರೆ ನೀರು ಬೀಳಿಲ್ಲ, ಈಗೇನೋ ಇನ್ನೊಂದು ಊಹೆ ಮಾಡ್ತಾ ಇದ್ದಾರೆ ಈ ಇಲ್ಲಿ ಇಂಜಿನಿಯರ್ಗಳು ಅಥವಾ ರಾಜಕಾರಣಿಗಳು. ಇಲ್ಲ ನಾಳೆ ಎರಡನೇ ಒಂದು ಹಿಂಗಾರಿನ ಸಂಬಂಧದಲ್ಲಿ ಸಮಯದಲ್ಲೇ ಮಳೆಯಾಗಿ ಮತ್ತೆ ಡ್ಯಾಮ್ ತುಂಬ್ತದೆ ಅನ್ನೋದು ಸಮಾಧಾನ ಮಾಡ್ತಾ ಇದ್ದಾರೆ ಮಳೆ ಆಗದೆ ಇದ್ರೆ. ಅದಕ್ಕೆ ನಾವು ಮನುಷ್ಯರಿಂದ ಏನೇನು ಸಾಧ್ಯ ತಪ್ಪುಗಳು ಅದು ಆಗದ ನೋಡ್ಕೊಂಡು ನಮ್ಮ ಕೆಲಸ ಅಲ್ಲ. ಮತ್ತು ಸರ್ಕಾರ ರಚಿಸಿರ್ತೀವಿ ಅದಕ್ಕಪ್ಪ, ಅದಕ್ಕೆ ಜನ ಆರಿಸಾಕ್ ತಂದಿರ್ತಾರೆ ಇವರೆಲ್ಲ ಅಂದ್ರೆ ಅವ್ರು ಇವ್ರ ಮೇಲೆ ನಿಗಾ ಇಟ್ಟು ಕೆಲಸ ತಗೊಳ್ಳಿ ಅಂತ. ಯಾಕಂದರೆ ಅಧಿಕಾರ ಶಾಹಿ ವರ್ಗದವ್ರು ನಿಮ್ಗೆ ಗೊತ್ತದ, ಅವರು ವೈಟ್ ಕಾಲರ್ ಜಾಬ್ ಅವ್ರದ್ದು, ಯಾವಾಗಲೂ ಮಾಡಿದ್ರೆ ಮಾಡಿದ್ರೆ ಬಿಟ್ಟು ಬಂದಿದ್ದು ಏನು ಸಾಕು ಹೇಳೋದು. ಇಲ್ಲ ನೋಡುತ್ತೀವಿ ನಾವು ಅನೇಕ ಜವಾಬ್ದಾರಿಯುತ ಅಧಿಕಾರಿಗಳು ಇಲ್ಲೇ ಇದ್ದರು, ಇದೇ ಹೊರಗೆ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ತಾರೆ. ಕೇಳಿದ್ರು ಸರ್ವೆಗೆ ಹೋಗಿದ್ರು ಹೇಳ್ತಾರೆ, ಮತ್ತೆ ಹೇಳ್ತಾರೆ. ಇವತ್ತು ತಹಸೀಲ್ದಾರ್ ಆಗಿರ್ಬೋದು, ಮತ್ತೆ ಅವ್ರ ಅಧಿಕಾರಿಗಳಾಗಿರ್ಬೋದು, ಡಿ ಸಿ ಅವರಾಗಿರ್ಬೋದು, ಟೈಮ್ ಟೈಮ್ ಸಿಗೋದೇ ಇಲ್ಲ. ಇಲ್ಲ ಅವ್ರು ಸರ್ವೆಗೆ ಹೋಗಿದ್ರು, ಅವರೆಲ್ಲಿ ಹೋಗಿರ್ತಾರೆ ಅವ್ರಿಗೆ ಬಿಟ್ಟಂಥದ್ದು. ಇದು ಇಂಥ ಒಂದು ನಿರ್ಲಕ್ಷ್ಯತನದಿಂದಾಗೆ ದೊಡ್ಡ ಅವಘಡ ಆಗ್ಯದ. ಮತ್ತು ಈಗ ಏನಾದರೂ ನವಲಿಯಲ್ಲಿ ಏನಾದರೂ ಒಂದು ಡ್ಯಾಮ್ ಇದ್ದಿದ್ರೆ ಈ ನೀರು ಉಳಿತಾಯ ಆಗ್ತಿತ್ತು ಅಂತಾರೆ. ಅದಕ್ಕೆ ನಮ್ಮ ಸರ್ಕಾರಗಳು ಇಂಥವು ಏನದವ, ಪ್ರತಿಯೊಂದು ಡ್ಯಾಮಿನಿಂದ ಇವತ್ತು ಪ್ರತಿಯೊಂದು ಡ್ಯಾಮಿನ ನಾವು ಏನಪ್ಪ ಅಂದರೆ ಅಭ್ಯಾಸ ಮಾಡಿ ಆ ಡ್ಯಾಮ್ಗಳ ಬಗ್ಗೆ ಒಂದು ಪೂರ್ವ ನಿರ್ಧಾರಿತವಾಗಿ ಯೋಜನೆಗಳು ಹಾಕ್ಕೊಂಡ ಮಾಡಿದರೆ ಒಳ್ಳೇದಾಗ್ತದೆ ಅಂತ. ಅಂದ್ರೆ ಒಳ್ಳೇದಾಗ್ತದಂದ್ರೆ ಏನು, ಇಲ್ಲಿ ನೀರು ಇಂಪಾರ್ಟೆಂಟ್ ಮತ್ತೊಂದು ಹೇಳ್ತೀನಿ ನಿಮಗೆ. ಇಲ್ಲಿ ಬೆಳೆ ಉಳಿತಾವ, ಒಂದು ಎರಡು ಬೆಳೆ ಬಂದು ಮೊದಲ ಮಾರ್ಕೆಟ್ ಇಲ್ಲ ರೈತರಿಗೆ. ಎಮ್ ಎಸ್ ಪಿ ಕೊಡ್ರಿ, ಎಮ್ ಎಸ್ ಪಿ ಕೊಡ್ರಿ, ಪಾಪ ರೈತರು ಪ್ರತಿ ಸಲನೂ ಕೇಳ್ಕೇಳ್ತಾರೆ. ನಮ್ಮ ಆಡಳಿತದ ಪಕ್ಷಗಳು ಅದನ್ನು ಹಂಗೆ ಮುಂದೆ ಹಾಕ್ತಾ ಹಾಕ್ತಾ ಹೋಗ್ತಾ ಇರ್ತಾರೆ. ಏ ನಾವು ಕೊಟ್ಟಿವಲ್ಲಪ್ಪ ನಿಮಗೆ ಎಮ್ ಎಸ್ ಪಿ ಅಂತಾರೆ, ಮತ್ತು ಓದ್ತಾರೆ. ಇದು ಎಲ್ಲ ಕಡೆ ನಡೆಯುವಂಥದ್ದು. ನೀರಿಂದು ಹಂಗೆ ಅದು ಪರಿಸ್ಥಿತಿ, ನೀರಿಂದು ಕೇವಲ ಈ ಸಲ ಮಳೆ ಚೆನ್ನಾಗಿತ್ತು, ಒಂದು ಸ್ವಲ್ಪ ಇನ್ನೂ ಅನುಕೂಲಗಳು ಹೆಚ್ಚಾಗ್ತಾ ಇದ್ವು, ಆದರೆ ಇವತ್ತು ಆಗಲಿಲ್ಲ. ಇದಕ್ಕೆ ಕಾರಣ ಅಂದರೆ ಇದು ಒಂದೇನು ಗೇಟ್ ಅದ, ಕ್ರಸ್ಟ್ ಗೇಟ್, 19 ಕ್ರಸ್ಟ್ ಗೇಟ್ ಇದ್ದಿದ್ದು ಅದು ಕಿತ್ತು ಕಿನಾರಿಯಾಗಿ ಪೂರ ಹೊಳೆಯಾಗಿ ಸೇರ್ಕೊಂಡದ. ಅದು ಸಾಣದಲ್ಲ, 48 ಟನ್ನಿನ ಭಾರದಂಥ ಗೇಟ್ ಅದು, ಅದನ್ನು ಕಿತ್ತು ಬಿಡ್ತಿದ್ದು ನೀರು ಎಷ್ಟು ಫೋರ್ಸ್ ಇರ್ಬೇಕಾದ್ರದ. ಅದಕ್ಕಾಗಿ ಇವತ್ತು ಇದೆಲ್ಲ ಬಿಡ್ಬಿಟ್ಟು ಮಾಡ್ತಾ ಇದ್ದಾರೆ, ಅದು ಯಶಸ್ವಿ ಆಗಲಿ. ಜೊತೆಗೆ ಇದು ಆಗದಂಗೆ ಪ್ರಿಕಾಷನ್ ಅಂತೀವಿ ನಾವು, ರೋಗ ಬರುಗಿದ ಮೊದಲು ಪ್ರಿಕಾಷನ್ ತೊಗೊಳ್ಬೇಕಾಗಿತ್ತು ಅಂತೇಳಿ. ಮೊದಲೇ ಪ್ರಿಕಾಷನ್ ತೊಗೊಂಡಿದ್ರೆ ಇದು ಆಗ್ತಾ ಇರಲಿಲ್ಲ ಅನ್ನೋದು ಇಡೀ ನಮ್ಮ ರೈತ ಸಮುದಾಯದ ವಿರೋಧ ಪಕ್ಷಗಳ ಆರೋಪ. ಮತ್ತಿನ ಶುರುವಾಯ್ತಾನೆ ಮತ್ತೆ ಆರೋಪ ಪ್ರತ್ಯಾರೋಪ ಮಾಡೋದು ವಿರೋಧ ಪಕ್ಷವ್ರು. ಇಲ್ಲ ಇದು ಇವರ ಒಂದು ಏನಪ್ಪ ಅಂತಂದರೆ ಅಲಕ್ಷದಿಂದ ನಿರ್ಲಕ್ಷದಿಂದ ಆಗಿತ್ತು ಅಂತೇಳಿ ಶುರುವಾಗ್ತದೆ. ಮತ್ತೆ ಯುದ್ಧ ಶಬ್ದಾಡಂಬರ ಶಬ್ದಗಳ ಒಂದು ಭೌಂಚಾಲ್ ದೊಡ್ಡ ಒಂದು ಪ್ರವಾಹನ ಬಿಸಿಲಿಗೆ ಶುರು ಮಾಡ್ತಾರೆ. ಯಾರಿದ್ದರೂ ಅಷ್ಟು ಆಗ್ಯದೆ ಈಗ. ಮತ್ತು ಈಗಿನ ಎಲ್ಲ ಆಡಳಿತದ ಪಕ್ಷಗಳರು, ಮತ್ತು ಯಾಕೆ ಬಿ ಜೆ ಪಿಯವರು ಬಂದಾರೆ, ಕಾಂಗ್ರೆಸ್ಗರು ಬಂದಾರೆ, ಎಷ್ಟರೊಳಗೆ ಇದನ್ನು ರಿನ್ಯೂವಲ್ ಆಗಬೇಕಾಗಿತ್ತು. ಇವೆಲ್ಲ ಗೇಟ್ಗಳದ್ದು ಮಾಡಿ ಒಂದು ಅವರು ತರಬೇಕಾಗಿತ್ತು, ಅವರು ತಿಂದಿಲ್ಲ ಇವರು ತಿಂದಿಲ್ಲ, ಆದರೆ ಒಟ್ಟು ಪರಿಣಾಮ ಇವತ್ತು ಅದು ಕಿತ್ತು ಬಿದ್ದಿದೆ. ಇದಕ್ಕಾಗಿ ಆಡಳಿತಗಾರದಂಥವ್ರ ಇಂಥ ಒಂದು ವಿಷಯದಲ್ಲೇ ಅಲಕ್ಷತನ ನಿರ್ಲಕ್ಷತನ ಮಾಡೋದು ತಪ್ಪದ ಅಂತ. ಮತ್ತು ಕುರುಬೂರು ಶಾಂತಕುಮಾರ್ ಅವರು ರಾಜರೀ ಸಂಘಟನೆ ಅಧ್ಯಕ್ಷರು, ಅವ್ರದಿಂದ ಅವ್ರಂತೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ರಾಜೀನಾಮೆ ಕೊಡ್ರಪ್ಪ, ನಿಮಗೆ ಯೋಗ್ಯತೆ ಇಲ್ಲ ಅನ್ನೋಷ್ಟು ಮಾಡಿ ಮಾತಾಡ್ತಾ ಇದ್ದಾರೆ. ಅದು ಆಗ್ತದೋ ಇಲ್ಲೋ, ಅವ್ರಿಗೆ ರಾಜೀನಾಮೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಂತ ಇದ್ದಾರೆ. ಬಟ್ ಇದು ನಿರ್ಲಕ್ಷ್ಯದಿಂದ ಆಗಿದ್ದಂತೆ ಆಗಿದ್ದರಲ್ಲಂತೆ ಏನೂ ಸುಳ್ಳಿಲ್ಲ. ಮತ್ತು ನಾ ನೀರಿನ ಮಾತ್ರ ಈ ಮುಂದಿನ ಈ ನಮ್ಮ ವಿಜಯನಗರ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಅದರ ಮುಂದೆ ಬರುತ್ತಿರುವಂಥ ಏನಪ್ಪ ಅಂತಂದರೆ ಕೊಪ್ಪಳ ಆಗಿರ್ಬೋದು, ಇವೆಲ್ಲರೂ ಇವತ್ತು ನೀರಿಲ್ಲದಂಥ ಪ್ರಸಂಗ ಬರ್ತದೆ. ಎರಡನೇ ಬೆಳಿಗ್ಗೆ ನೀರು ಇಲ್ಲದಂಥ, ಮತ್ತು ತೆಲಂಗಾಣ ಮತ್ತು ನಮ್ಮ ಏನಪ್ಪ ಆಂಧ್ರ ಪ್ರದೇಶ ತೊಂದರೆ ಅನುಭವಿಸ್ತಾವೆ ಅಂತೇಳಿ. ಅಂದ್ರೆ ಈ ಎಲ್ಲ ರೀತಿಯಲ್ಲಿ ನಾವು ವಿಚಾರ ಮಾಡ್ತಾ ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಇಲ್ಲೇ ಹೆಚ್ಚು ಕಡಿಮೆ ಒಂದು 33 ಗೇಟ್ಗಳಿದ್ದಾವೆ. ಆ 43-40 ಗೇಟ್ಗಳ 33 ಗೇಟ್ಗಳಲ್ಲೇ ಈಗ ಹೆಚ್ಚು ಎಲ್ಲ ಓಪನ್ 17 ಗೇಟ್ಗಳು ಓಪನ್ ಮಾಡಿದ್ರಿಂದ ಸಾಕಷ್ಟು ನೀರು ಹರಿದು ಹೊಂಟದ. ಅದರಲ್ಲೂ ಮುಖ್ಯವಾಗಿ ಈ 19 ಗೇಟ್ ಏನದಲ್ಲ, ಇದು ಮಾತ್ರ ಪೂರ್ತಿಯಾಗಿ ಕಿತ್ತು ಹೋಗಿದ್ದರಿಂದಾಗಿ ಅದು ರೆಡಿ ಆಗೋದಕ್ಕೆ. ಮತ್ತು ಯಾಕೆ ಹಿಂದಿನ ನೀರಲ್ಲಿ ಹೋಗ್ಬೇಕಲ್ಲ, ಹೊರಗೆ ಹೋಗ್ಬೇಕಾದ್ರೆ ಸಹಿತ ಒಂದು ವಾರದ ಹೋಗ್ಬೋದು, 4 ದಿವಸ ಹೋಗ್ಬೋದು. ನೋಡೋಣ, ಇದನ್ನು 3-4 ದಿವಸ ಅಂತ ಇದ್ದಾರೆ. 3-4 ದಿವಸದಲ್ಲೇ ಇದನ್ನು ರಿಪೇರಿ ಮಾಡಿದ್ರೆ ಭಾಳ ಉತ್ತಮ. ಅಟ್ಲೀಸ್ಟ್ ಒಂದು ಪೀಕಿಗೆ ನೀರು ಸಿಗುವಂಗೆ ಆಗ್ತದೆ.
ಅದು ಆಗಲಿ ಮೊದಲ. ಅದೇ ಕಾಲಕ್ಕೆ ಇನ್ನೂ ಮತ್ತೊಂದು ಎಚ್ಚರಿಕೆ ಕೊಡುವಂಥದ್ದು, ಇನ್ನುಳಿದ ರಾಜ್ಯದ ಡ್ಯಾಮ್ಗಳನ್ನು ಸಹಿತ ಇದೇ ಸಂದರ್ಭದಲ್ಲಿ ಚೆಕ್ ಮಾಡಿಬಿಡುವಂಥದ್ದು, ಅದು ಏನು ಪರಿಸ್ಥಿತಿ ಐತೆ ಅನ್ನೋದನ್ನು ರಿಪೋರ್ಟ್ಗಳನ್ನು ತರಿಸಿ ಇಂಥದ್ದು ರಿಪೀಟ್ ಆಗದಂಗೆ ಅಂತ. ಯಾಕೆಂದರೆ ಈಗೆಲ್ಲ ಡ್ಯಾಮ್ಗಳು ತುಂಬಿದವು, ನೀರಂತ ಹಿಂದೆ ಫೋರ್ಸ್ ಆಗಿ ಬಂದಿಂಥದ್ದು, ಇಂಥವು ಏನಾದರೂ ಅವಘಡ ಆಯಿತಪ್ಪ ಅಂದರೆ ಮುಂದಿನ ಊರುಗಳಿಗೂ ತೊಂದರೆ ಆಗ್ತದೆ, ಜೊತೆಗೆ ನಾಳೆ ಬೇಸಿಗೆಯಲ್ಲಿ ನೀರಿನ ಅಭಾವ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಈ ಎಲ್ಲ ಡ್ಯಾಮ್ಗಳು, ರಾಜ್ಯದ ಎಲ್ಲ ಡ್ಯಾಮ್ಗಳ ಬಗ್ಗೆ ನಮ್ಮ ನೀರಾವರಿ ಮಿನಿಸ್ಟರ್ ಅವರು ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದ್ಯತೆಯನ್ನು ನೀಡಿ ಮೊದಲ ಕೆಲಸ ಮುಗಿಸಲಿ ಅನ್ನುವಂಥದ್ದು. ಇನ್ನು ಈ ಒಂದು ಏನಪ್ಪ ಅಂತಂದ್ರೆ ಈಗಾಗಲೇ ಹಾಸ್ಪಿಟಲಿ ಅದು ಕಾರ್ಖಾನೆದ ಅಲ್ಲಿ ತಯಾರಾಗ್ತದೆ ಅನ್ನುವಂಥ ಮಾತು ವಿಶ್ವಾಸ ಅದ ಆಗಲಿ, ಮತ್ತು ಒಂದು ಬೆಳಿಗ್ಗಾದರೂ ನೀರು ಸಿಗಂಗಾಗಲಿ ಅಂತ ಹೇಳ್ತಾ, ಇದು ಇಂಥ ಘಟನೆಗಳು ಮೇಲಿನ ಮೇಲೆ ಆಗದೇ ಇರಲಿ. ಯಾಕಪ್ಪ ಅಂತಂದ್ರೆ ಇವು ಆಗೋದ್ರಿಂದಾಗಿ ಒಂದು ಬೆಳೆಹಾನಿ ಆಯಿತು, ಜನರಿಗೆ ತೊಂದರೆ ಆಯಿತು, ಅದೆಲ್ಲ ಆಯ್ತು ಆಮದು ಬೇರೆ, ಅದಕ್ಕೆ ಮುಖ್ಯಪ್ಪ ಅಂತಂದ್ರೆ ಇಲ್ಲಿ ಇಂಥ ಘಟನೆ ಮೇಲ್ಮೇಲಿಂದ ಆದರೆ ನಾವು ಈ ಘಟನೆಗಳಿಂದಾಗಿ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಈಗ ನೆರೆ ಹಾವಳಿಯಿಂದ ಸಾಕಷ್ಟು ಜನ ತೊಂದರೆಗಳು ಅನುಭವಿಸಿದ್ದಾರೆ, ಅದಕ್ಕೆ ಪರಿಹಾರ ಕೊಡ್ತಂತ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಇನ್ನೂ ಪರಿಹಾರ ಕೊಟ್ಟಿಲ್ಲಂತ ತಮಗೂ ಗೊತ್ತದೆ, ಇನ್ನೂ ಯಾವಾಗ ಕೊಡ್ತಾರೆ ನೋಡ್ಬೇಕು, ಅದನ್ನು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಹಂಗೆ ಇದು ನಾಳೆ ಒಂದು ಪಿ ಕೆ ಅಷ್ಟು ನೀರಾಗಿ ಉಳಿದ ಹೆಂಗಪ್ಪ, ಹಾಗಂದ್ರೆ ಆ ಬೆಳೆ ನಾಶ ಆಗುವ ಸಾಧ್ಯತೆಗಳು ಇದ್ದಾವೆ, ಕುಡಿಯುವ ನೀರಿನ ಸಹಿತ ತಾಪತ್ರೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಒಂದೇದ್ದು ಈ ನೀರು ಇಳಿದ ತಕ್ಷಣ ಮಧ್ಯದಾಗೆ ಅಲ್ಲಿ ಹೂಳವನ್ನು ತೆಗೆದುಹಾಕುವಂಥದ್ದು, ಸ್ವಚ್ಛ ಮಾಡುವಂಥದ್ದು, ಯಾಕಂದರೆ 30 ಫುಟ್ ಸಾಂದಲ್ಲ ಹಿಂಗೆ ಪ್ರತಿಯೊಂದು ಡ್ಯಾಮ್ನು ಆಗಬೇಕಾಗಿದೆ. ಇವತ್ತು ಕೇವಲ ಈ ತುಂಗಭದ್ರಾ ಡ್ಯಾಮ್ ಒಂದಲ್ಲ, ಈ ಭದ್ರಾ ಡ್ಯಾಮ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಮ್ಮ ಘಟಪ್ರಭಾದ ಹಿಡ್ಕಲ್ ಡ್ಯಾಮ್ ಆಗಿರ್ಬೋದು, ಅಥವಾ ಧೂಪದಾಳದ ಒಂದು ಕೆರೆ ಆಗಿರ್ಬೋದು ಸಣ್ಣದು, ಅದು ನಮ್ಮ ಇದು ಆನೆಕಟ್ಟೆ ಆಗಿರ್ಬೋದು, ಇವೆಲ್ಲನೂ ಇವತ್ತು. ಯಾಕಂದ್ರೆ ಕೆಲವೊಂದಂತೆ 100 ವರ್ಷ ಮೇಲೆ ಅದು ಡ್ಯಾಮ್ಗಳನ್ನು ಕಟ್ಟಿ ಇದನ್ನು ಕಟ್ಟಿ 70 ವರ್ಷ ಆಯಿತು, ಅದಕ್ಕೆ ಇವರು ಬರ್ತಿರ್ತಾವೆ, ಇದನ್ನೆಲ್ಲ ಸ್ವಚ್ಛ ಮಾಡಿಸ್ಕೊತಾ ಹೋಗುವಂಥದ್ದು ಆದ್ಯ ಕರ್ತವ್ಯ ಸರ್ಕಾರದ್ದು. ಯಾಕಂದರೆ ನೀರು ಬಹಳ ಮಹತ್ವದ, ಅದಕ್ಕೆ ಬರೀ ಹೇಳ್ಕೊಂಡು ಕೊಡೋದೆಲ್ಲ ಕೆಲಸ ಆಗುವಂಥದ್ದು ಆಗಿದ್ರೆ ಭಾಳ ಉತ್ತಮ. ಅದಕ್ಕಾಗಿ ಈಗೇನು 19 ಕ್ರಷ್ಟು ಗೇಟ್ ನೀರು ಪಾಲಾಗೈತಿ ಆಗಲಿ, ಆದರೆ ಇನ್ನು ಮುಂದಿಂದ ರಿಪೀಟ್ ಆಗದಂಗೆ ಕರೋಖರೆ ನಾವು ಅಂತೀವಿ ನಮ್ಮ ಭಾಷೆಯಲ್ಲಿ ನಿಶ್ಚಿತವಾಗಿ ಮಾಡಲಿ, ಸತ್ಯ ಮತ್ತು ಪ್ರಾಮಾಣಿಕವಾಗಿ ಮಾಡಲಿ, ಅದು ಮುಂದಿನ ಪೀಳಿಗೆ ಬೆಳೆದಾಗ್ತದೆ ಅಂತ ಹೇಳ್ತಾ ಈ ತುಂಗಭದ್ರಾ ಈ ಕ್ರಷ್ಟ್ ಗೇಟ್ ಯಾವಾಗ ಕೊಡಿಸ್ತಾರೆ ನಮ್ಮ ಈ ಇಂಜಿನಿಯರ್ಗಳು, ಮತ್ತು ಅಲ್ಲಿ ಪ್ರತಿಯೊಂದಕ್ಕೂ ಈಗ ಹೇಳಿದ್ದೆ ನಿಮಗೆ ಇಂಥ ಇಂಜಿನಿಯರ್ 8 ದಿನಗಳಲ್ಲಿ ಮುಖ್ಯ ಇಂಜಿನಿಯರ್ ಇಲ್ಲ ಅನ್ನುವಂಥದ್ದು ಈಗೇನು ಸುದ್ದಿ ಬರ್ತಾ ಇದ್ದಾವೆ. ಈಗ ಮತ್ತೊಂದು ಗೇಟ್ ಮುರಿದಾಗ ಮತ್ತೊಂದು ಆದಾಗ ಬರಬಾರ್ದು, ಅವೆಲ್ಲರೂ ಎಚ್ಚರಿಕೆ ವಹಿಸ್ರಿ ಸಿದ್ದರಾಮಯ್ಯವ್ರು ಅಂತ ಹೇಳ್ತಾ, ಜನರು ಇದಕ್ಕೆ ಕೋಪ್ರೇಷನ್ ಮಾಡೋ ಅನಿವಾರ್ಯ ಆಗಿದೆ. ರೈತರು ಸಹಿತ ಟೀಕೆ ಮಾಡ್ತಾರೆ, ಮತ್ತು ಮೌನ ಒಂದು ಅನಿವಾರ್ಯತೆಗಳು ಬಂದಿದ್ದಾವೆ. ವ್ಯವಸ್ಥೆನ ಹದಗೆಟ್ಟಾಗ ನಾವೇನು ಬಸವನವ್ರು ಹೇಳಿದಂಗೆ ತಾಯಿಯ ಹಾಲು ಮನೆ ಹಾಲು ವಿಷಯವಾದರೆ ಬೇರೆ ಎದ್ದು ಹೊಲ ಮೇಯಿದರೆ ಯಾರಿಗೆ ದೂರು ಹೋದಯ್ಯ. ಹಂಗೆ ಇವತ್ತು ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡುವ ತಪ್ಪಿಗೆ ನಾವು ಜನಸಾಮಾನ್ಯರು ಪಡ್ತೀವಂಥದ್ದು ಬಂದದ್ದು, ಅದರಲ್ಲೂ ರೈತರು ಅನ್ನ ಹಾಕುವಂಥ ಧನಿಗಳು. ಆದರೆ ಯಾವಾಗಲೂ ಹೊರದ ಬಟ್ಟೆಗಳು ಹಾಕ್ಕೊಂಡು ಅಡ್ಡಾಡುವಂಥ ಈ ರೈತರ ಪರಿಸ್ಥಿತಿ ಅವ್ರ ಮಾರ್ಕೆಟ್ ಇಲ್ಲದಕ್ಕಾಗಿ ಈ ಹಾನಿ ಬಂದು ಜೊತೆಗೆ ಮಾರ್ಕೆಟ್ ಇಲ್ಲದಂದು ಇನ್ನಷ್ಟು ಅವ್ರು ನುಗ್ಗು ಮಾಡ್ತದೆ. ಮತ್ತು ಅದರಾಗೂ ನೆರೆ ಹಾವಳಿ ಬಂದಾಗಂತೆ ಆ ಬೆಳೆ ಹಾನಿಯಾಗಿ ಹೋಗೋದು ಪರಿಹಾರಗಳು ಸಹ ಸಿಗಲಾರದಕ್ಕಾಗಿ ರೈತರು ಇವತ್ತು ಒದ್ದಾಡುವ ಸ್ಥಿತಿ ಒಳಗೆ ನಮ್ಮ ಈ ಒಂದು ಡ್ಯಾಮ ಗೇಟ್ ಕಿತ್ತು ಹೋಗಿದ್ದ ಎಲ್ಲರೂ ಕಳವಳ ಮೂಡಿಸಿದ, ಮತ್ತು ಅದರ ರೈತರಿಗೆ ಮತ್ತು ನದಿ ದಂಡಿರುವ ಜನರಿಗೆ ಅಂತ ಹೇಳ್ತಾ ತುಂಗಭದ್ರ ಆಗಬಾರ್ದಾಗಿತ್ತು, ಇಂಥದ್ದು ಗೇಟ್ ನಷ್ಟ ಆಗಬಾರ್ದಾಗಿತ್ತು, ಆಗೈತು ನಿಮ್ಮ ಪರಿಹಾರಗಳು ನೀಡಿದವ ಸೂಚಿಸ್ರಿ ತಿಳಿಸ್ರಿ ಅದ್ರ ಜೊತೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು, ಡಿಸ್ಲೈಕ್ ಆಗಿರ್ಬೋದು, ಏನೂ ಆಗಲಿ ಇದು ಒಂದು ದೊಡ್ಡ ಹಾನಿ, ದೊಡ್ಡ ಪೆಟ್ಟು ನಮ್ಮ ಕರ್ನಾಟಕ ಸ್ಟೇಟಕ್ಕೆ ಮತ್ತು ನಮ್ಮ ಜನರಿಗೆ ಅನುಕೂಲ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ನಮ್ಮ ನೆರೆಯ ರಾಜ್ಯಗಳಲ್ಲೂ ಇದನ್ನು ಹೊಡೆದು ಬೀಳ್ತದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಇರ್ತಾ, ಅದಕ್ಕೆ ಪರ್ಯಾಯವಾಗಿ ಸಮಾನಾಂತರವಾಗಿ ನವಲಿ ಡ್ಯಾಮ್ ಆದಷ್ಟು ಜಲ್ದಿ ತಯಾರಾಗಲಿ, ಅದಕ್ಕೆ ಮತ್ತು ಕ್ವಾರಿಗಳಿದ್ದಾವೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಅಲ್ಲಿ ಕಟ್ಟಿದರೆ ದೊಡ್ಡದಾಗ್ತದೆ, ಜನಕ್ಕೆ ತೊಂದರೆ ಆಗ್ತದೆ, ಹಾಗೆ ಹೀಗೆ ಒಂದು ವಾದಗಳು ಬರ್ತಾವೆ, ನಿಸರ್ಗ ಹಾನಿ ಆಗ್ತದೆ ಅಂತೇಳಿ. ಬಟ್ ಅಟ್ಲೀಸ್ಟ್ ಚಿಕ್ಕ ಚಿಕ್ಕ ಡ್ಯಾಮ್ಗಳಿದ್ದಂಗೆ ಅದನ್ನೆಲ್ಲೂ ಮಾಡಲಿ, ಆದಷ್ಟು ಜಲ್ದಿ ಮಾಡಲಿ. ಈಗ ನೀರು ಹರಿದು ಹೋಗುವಂಥದ್ದು ಆಗಬಾರ್ದು, ಯಾಕಂದರೆ ವರ್ಷಕ್ಕೆ 600 TMC ಮೇಲ್ಪಟ್ಟು ನೀರು ಹರಿದು ಹೋಗಿ ಕೂಡ್ತದೆ ಸಮುದ್ರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದು ತಪ್ಪಿಸಿ ಉಳಿದು ನಮಗೆ ನೀರು ಅಂತ ಹೇಳ್ತಾ, ನಮ್ಮ ಮತ್ತೊಮ್ಮೆ ನಿಮಗೆಲ್ಲ ಇದೆಲ್ಲ ಇಂಥದ್ದು ಆಗಬಾರ್ದು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.